ಪ್ರಾಜೆಕ್ಟ್ ಇಂಡಿಯನ್ ಲಿಟ್ರಸಿ ಪ್ರಾಜೆಕ್ಟ್ ಅಂದಿರೋ ಇದರರ್ಥ ಅದರೊಳಗಡೆ ವನ್ಯ ಪ್ರಯೋಗ ಏನಪ್ಪ ಗಾಜಿನ ಲೋಟದೊಳಗೆ ಮೇಲೆಲ್ಲ ಬತ್ತಿ ಇಟ್ಟಾಗ ಏನಾಗುತ್ತೆ ಅಂತ ವನ್ಯ ಪ್ರಯೋಗ ಗೊತ್ತಾಯ್ತಾ ಅದು ಏನಾಗುತ್ತೆ ಅಂತ ನೋಡೋಣ. ಗುಡ್ ಮಾರ್ನಿಂಗ್ ಮಕ್ಕಳೇ, ಇಂದು ನಾವು ಗಾಜಿನ ಲೋಟದೊಳಗೆ ಮೇಣದ ಬತ್ತಿಯ ಪ್ರಯೋಗವನ್ನು ಮಾಡೋಣ. ಇದಕ್ಕೆ ನಮಗೆ ಏನೇನು ಸಾಮಗ್ರಿಗಳು ಬೇಕು? ಗಾಜಿನ ಲೋಟ, ಲೋಟಕ್ಕಿಂತಲೂ ಚಿಕ್ಕದಾದ ಮೇಣದ ಬತ್ತಿ, ಒಂದು ತಟ್ಟೆ ಅಥವಾ ಆಹಾರದ ಬಣ್ಣ ಮತ್ತು ಶಾಯಿ ಬೆರೆತ ನೀರು. ಈಗ ನಾವು ಇದನ್ನು ಸಿದ್ಧಪಡಿಸುವ ವಿಧಾನವನ್ನು ನೋಡೋಣ. ಯಾವ ರೀತಿಯಾಗಿ ಮಾಡಬೇಕು ಅಂದರೆ, ಈಗ ನಾವು ಒಂದು ತಟ್ಟೆಯನ್ನು ತೆಗೆದುಕೊಂಡು ತಟ್ಟೆಯ ಮಧ್ಯದಲ್ಲಿ ಮೇಣದ ಬತ್ತಿಯನ್ನು ಇಡಬೇಕು. ನಂತರ ತಟ್ಟೆಯೊಳಗೆ ಬಣ್ಣದ ನೀರನ್ನು ಸುರಿಯಬೇಕು. ನಂತರ ಮೇಣದ ಬತ್ತಿಯನ್ನು ಈಗ ನಾವು ಹೊತ್ತಿಸೋಣ. ಗಾಜಿನ ಲೋಟವನ್ನು ನಿಧಾನವಾಗಿ ಮೇಣದ ಬತ್ತಿಯ ಮೇಲೆ ಬೋರಲು ಹಾಕಬೇಕು. ಲೋಟದಿಂದ ಮುಚ್ಚಿದ ಮೇಣದ ಬತ್ತಿಯು ಸ್ವಲ್ಪ ಸಮಯದ ನಂತರ ನಂದಿ ಹೋಗುತ್ತದೆ. ಶೀಘ್ರದಲ್ಲೇ ತಟ್ಟೆಯಲ್ಲಿರುವ ನೀರು ಏನಾಗುತ್ತೆ, ಲೋಟದೊಳಗೆ ನುಗ್ಗಿ ಮೇಲೇರುತ್ತದೆ. ಯಾಕೆ ಹೀಗಾಯಿತು ಗಮನಿಸಿ. ಗಾಜಿನ ಲೋಟದಿಂದ ಮುಚ್ಚಿದ ಕೂಡಲೇ ಜ್ವಾಲೆಯು ನಂದಿ ಹೋಗುತ್ತದೆ. ಜ್ವಾಲೆಯು ನಂದಿ ಹೋದ ಕೂಡಲೇ ನೀರು ಲೋಟದೊಳಗೆ ನುಗ್ಗುತ್ತದೆ. ನೋಡಿ ಮಕ್ಕಳೇ, ಇದರಿಂದ ನಮಗೇನು ಗೊತ್ತಾಯಿತು ಅಂತಂದರೆ, ಮೇಣದ ಬತ್ತಿಯ ಜ್ವಾಲೆಯು ಉರಿಯುವಾಗ ಗಾಳಿಯಲ್ಲಿರುವ ಆಮ್ಲಜನಕವನ್ನು ದಹನ ಕ್ರಿಯೆಗೆ ಬಳಸಿಕೊಳ್ಳುತ್ತೆ. ಗಾಜಿನ ಲೋಟದಿಂದ ಮುಚ್ಚಿದಾಗ ಗಾಜಿನ ಲೋಟದ ಒಳಗಿರುವ ಆಮ್ಲಜನಕ ಮಾತ್ರ ದಹನ ಕ್ರಿಯೆಗೆ ಲಭ್ಯವಾಗುತ್ತೆ. ಅದರ ಒಳಗಿರುವ ಆಮ್ಲಜನಕವೆಲ್ಲ ಖಾಲಿಯಾದ ನಂತರ ನಮಗೆ ಜ್ವಾಲೆಯು ನಂದಿ ಹೋಗುತ್ತದೆ. ಜ್ವಾಲೆ ಉರಿಯುತ್ತಿರುವಾಗ ಅದರ ಸುತ್ತಲೂ ಇರುವ ಗಾಳಿಯು ಜ್ವಾಲೆಯ ಬಿಸಿಯಿಂದಾಗಿ ವಿಸ್ತರಿಸುತ್ತೆ. ಮತ್ತೇನಾಯಿತು, ಜ್ವಾಲೆಯು ನಂದಿ ಹೋದಾಗ ಲೋಟದೊಳಗಿನ ತಾಪಮಾನ ಕಡಿಮೆಯಾಗಿ ಲೋಟದೊಳಗೆ ಹಿಗ್ಗಿದ ಗಾಳಿಯು ಮತ್ತೆ ಕುಗ್ಗಿ ಮೊದಲಿಗಿಂತಲೂ ಕಡಿಮೆ ಜಾಗವನ್ನು ಆಕ್ರಮಣ ಮಾಡಿಕೊಳ್ಳುತ್ತೆ. ಇದರಿಂದ ಲೋಟದೊಳಗಿರುವ ಒತ್ತಡವು ಕಡಿಮೆಯಾಗುತ್ತೆ. ಲೋಟದ ಒಳಗಿನ ಒತ್ತಡವನ್ನು ಲೋಟದ ಹೊರಗಿನ ಸಾಮಾನ್ಯ ವಾತಾವರಣದ ಒತ್ತಡಕ್ಕೆ ಹೋಲಿಸಿದರೆ ಕಡಿಮೆ ಆಗಿರುತ್ತೆ, ಬಹಳ ಕಡಿಮೆ ಆಗಿರುತ್ತೆ. ಆದ್ದರಿಂದ ಲೋಟದ ಒಳಗಿನ ಈ ಒತ್ತಡವು ಹೊರಗಿನ ನೀರನ್ನು ಒಳಗಡೆ ಎಳ್ಕೊಳ್ಳುತ್ತೆ. ಇದರಿಂದಾಗಿ ನೀರು ಲೋಟದ ಕೆಳಗಿನಿಂದ ಲೋಟದ ಒಳಗಡೆ ಹರಿಯುತ್ತೆ. ಇದಕ್ಕೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಈ ಥರ ಎರಡು ಅಥವಾ ಮೂರು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಅಗಲವಾದ ಲೋಟದೊಳಗೆ ಇಟ್ಟು ಪುನರಾವರ್ತಿಸಿ, ಈ ಮೇಣದ ಬತ್ತಿಗಳು ಉರಿಯುವ ಸಮಯ, ಯಾವ ಮೇಣದ ಬತ್ತಿ ಹೆಚ್ಚಾಯಿತು, ಯಾವುದು ಕಡಿಮೆ ಆಯಿತು ಅನ್ನೋದನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅಂಗೈಗಳನ್ನು ಗಾಜಿನ ಸುತ್ತಲೂ ಮುಚ್ಚಿ ಹಿಡಿಯಿರಿ. ಜ್ವಾಲೆ ನಂದಿದ ಕೂಡಲೇ ಲೋಟ ತಣ್ಣಗಾಯಿತೇ, ತಣ್ಣಗಾದಂತೆ ಅನಿಸಿತೆ, ಯಾಕನ್ನಿಸ್ತು ಅನ್ನೋದನ್ನು ಕೂಡ ವಿಚಾರ ಮಾಡಿ. ಧನ್ಯವಾದಗಳು.